ಟರ್ಕಿ ಮರಿಗಳನ್ನು ಹೇಗೋ ಕಷ್ಟಪಟ್ಟು ಮನೆಯವ್ರಿಗೂ ತಂದೆ, ಬಟ್ ಮನೆಯಲ್ಲಿ ಇದ್ದಿದ್ದು ಟ್ವಿಸ್ಟು, ಮನೇಲಿ ಒಬ್ಬೊಬ್ಬರು ಒಂದೊಂದು ಬೈಯಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಸೊ ಹೇಗೋ ಬೈಕ್ ಅಳಿ ಅಂದ್ಬಿಟ್ಟು ನಾನು ಹಳೆಯ ಲವ್ ಬರ್ಡ್ಸ್ ಹಾಕಿದಂತಹ ಬೋನ್ಗೆ ಇದನ್ನು ಬಿಟ್ಟೆ. ಸೊ ಸಂಜೆವರೆಗೂ ಹೇಗೋ ಅದನ್ನು ಆಟ ಆಡಿಸ್ಕೊಂಡು ಇದ್ದಿದ್ದೆ ಮಜಾನೇ ಬೇರೆ. ಗುರು ಸಖತ್ತಾಗಿ ಆಟ ಆಡ್ತಾ ಇದ್ವಿ. ಸಂಜೆವರೆಗೂ ಹೇಗೋ ಆಟ ಆಡ್ಕೊಂಡಿದ್ವು, ಬಟ್ ಸಂಜೆ ಆದಮೇಲೆ ಅದು ಚಳಿ ತಡೆಯೋಕ್ಕಾಗದೆ ಒಂದ್ರ ಮೇಲೊಂದು ಕೂತ್ಕೊಂಡು ಒಂದೇ ಕಡೆ ಕೂತ್ಕೊಳ್ತಾ ಇದ್ವು. ಸೊ ಅದು ನೋಡಿದ ಮೇಲೆ ನನಗೆ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಆಯಿತು. ಆ ಮರಿಗಳನ್ನ ಹೇಗಾದರೂ ಮಾಡಿ ಅದನ್ನು ಬೆಚ್ಚಗಿಡಬೇಕು ಅಂತೇಳಿ ಡಿಸೈಡ್ ಮಾಡಿ ಅದ್ರ ಮೇಲೆ ಚಾಪೆ ಒತ್ತಿಸಿ ಏನೇನು ಮಾಡಿದೆ, ಬಟ್ ಹಂಗೂ ಓರ್ಕೊಟ್ಟಾಗಿಲ್ಲ. ಸೊ ಅದಾದಮೇಲೆ ಮನೆ ಒಳಗಡೆನೇ ತಂದುಬಿಟ್ಟೆ. ಅದಾದಮೇಲೆ ಒಂದು ಲೈಟ್ ಹಾಕಿ ಅದಕ್ಕೆ ಲೈಟಿಗೆ ಬೆಚ್ಚಗೆ ಮಾಡಿದ್ಮೇಲೆ ನೋಡಿ ಯಾವ ಥರ ಅದು ಫೀಲ್ ಮಾಡ್ತಾ ಇದೆ ಲೈಟ್ ಕೆಳಗಡೆ ಅಂದರೆ ಅದರ ಮಜಾನೇ ಬೇರೆ ಅದಕ್ಕೆ. ಬಟ್ ಮನೇಲಿ ನಾನು ಬಯಸ್ಕೊಂಡಿದ್ದು ಒಂದೊಂದಲ್ಲ. ಸೊ ಈ ಕೋಳಿ ಮಳಿಗೋಸ್ಕರ ಇನ್ನು ಏನೇನೆಲ್ಲ ಮಾಡಬೇಕು ಅನ್ನೋದು ನನಗಂತೂ ಗೊತ್ತಿಲ್ಲ. ಸೊ ನೋಡೋಣ ಮುಂದೆ ಗೊತ್ತಾಗುತ್ತೆ ಇದ್ರ ಬಗ್ಗೆ. ನೀವು ಯಾರಾದರೂ ಈ ರೇಂಜ್ಗೆ ಕೋಳಿ ಮರಿಗಳನ್ನ ಸಾಕಿದ್ರಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇನ್ನು ಯಾವ ಥರ ಎಲ್ಲ ಸಾಕಿದ್ದೀರಾ ಡಿಸೈನ್ ಆಗಿ ಅಂತ. ಸೊ ನೋಡಿ ಅದಕ್ಕೆ ಒಂದು 12 ವೋಲ್ಟ್ ಹೆಲ್ಮೆಟ್ ಹಾಕಿ ಮಾಡಿದೆ. ಬಟ್ ಅದಾದಮೇಲೆ ಅದು ಫುಡ್ಡು ಒಳಗಡೆ ಕೈ ಹಾಕಿ ಹಾಕಿ ಹಾಕ್ತಾ ಇರಬೇಕಾಗಿತ್ತು, ಬಟ್ ಅದು ಬೇಡ ಅಂತ ಹೇಳ್ಬಿಟ್ಟು ಒಂದು ವಾಟರ್ ಕ್ಯಾನಲ್ಲಿ ಡಿಸೈನ್ ಆಗಿ ಮಾಡಿ ಆಟೋಮೆಟಿಕ್ಕಾಗಿ ಬೀಳೋ ಥರ ಮಾಡಿದೆ. ಅದು ಸ್ವಲ್ಪ ವರ್ಕೌಟ್ ಆದರೂ ಒಂದು ಕಡೆ ಎಲ್ಲೋ ಒಂದು ಕಡೆ ಮತ್ತೆ ವರ್ಕೌಟ್ ಆಗಿಲ್ಲ ಅನಿಸ್ತು. ಸೊ ಹೇಗಾದರೂ ಇರಲಿ ಅಂತ ಮಾಡಿದೆ. ಬಟ್ ಅದಾದಮೇಲೆ ಈ ಕೋಳಿಗಳು ಏನೇನೆಲ್ಲ ತಿನ್ನುತ್ತೆ ಅಂದರೆ ಈ ನಾನ್ ವೆಜ್ ಪ್ರಿಯ ಅನಿಸುತ್ತೆ ಇದೆಲ್ಲ. ಆಲ್ಮೋಸ್ಟ್ ಎಲ್ಲ ಹುಳಗಳು ಅದು ಇದು ತಿನ್ನೋದಕ್ಕೆ ಇದು ಇಂಟ್ರೆಸ್ಟ್ ಇದೆ ಅದಕ್ಕೆ. ಸೊ ಮನೇಲಿ ಒಂದೇ ಒಂದು ಜಿರಳೆ ಇತ್ತು, ಆ ಜಿರಳೆ ನೋಡಿಬಿಟ್ಟು ಎಲ್ಲ ಒಂದ್ರ ಮೇಲೆ ಒಂದು ಬೀಳ್ತಾಯಿದ್ವು. ಸೊ ಹಾಗಾಗಿ ಅದನ್ನ ಎತ್ತು ಒಳಗಡೆ ಹಾಕಿದ್ಮೇಲೆ ಒಳಗಡೆ ಫುಟ್ಬಾಲ್ ಫೋರ್ಟ್ ಮಾಡ್ಕೊಂಬಿಟ್ಟು ಆ ಒಂದು ಜಿರಳೆಗೋಸ್ಕರ ಹೆಂಗೆ ಒದ್ದಾಡ್ತಾಯಿದ್ವು ಅಂದರೆ ಒಂದೊಂದು ಒಂದೊಂದು ಪೀಸ್ ತಿನ್ಕೊಂಬಿಟ್ಟು ಲೆಗ್ ಪೀಸು, ಕಾಲು, ತಲೆ ಎಲ್ಲ ತಿನ್ಕೊಂಡು ಓಡಾಡ್ಕೊಂಡಿದ್ವು ಮನೆ ಒಳಗಡೆ. ನೋಡಿ ಹೆಂಗೆ ಆಗ್ತಾ ಆಡ್ತಾ ಇದ್ದಾವೆ ಅಂತ. ಸೊ ಅದಾದ್ಮೇಲೆ ಮನೇಲಿರೋ ಜಿರಳೆ ಎಲ್ಲ ಹೊಡೆದು ಹೊಡೆದು ಹಾಕಕ್ಕೆ ಸ್ಟಾರ್ಟ್ ಮಾಡ್ಬಿಟ್ವಿ. ಕೊತ್ತಂಬರಿ ಸೊಪ್ಪೆಲ್ಲ ತಿಂತವೆ ಅಂತೇಳಿ ಕೋಳಿ ವ್ಯಾಪಾರಿ ಹೇಳಿದ. ಸೊ ಹಂಗೆ ಕೊತ್ತಂಬರಿ ಸೊಪ್ಪು, ಗಣಕೆ ಸೊಪ್ಪು ಎಲ್ಲ ತಂದು ನೀಟಾಗಿ ಹಚ್ಚಿ ಹಾಕಿದ್ಮೇಲೆ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ದು. ಅವೆಲ್ಲ ತಿಂದಮೇಲೆ ಸಖತ್ತಾಗಿ ತಿಂದು ಖಾಲಿ ಮಾಡ್ತಾಯಿದ್ದು. ವೆರೈಟಿ ವೆರೈಟಿ ಇರಲಿ ಅಂತ ಅವಾಗ ಅವಾಗ ಬೇರೆ ಬೇರೆ ಫುಡ್ಡೆಲ್ಲ ಚೇಂಜ್ ಮಾಡಿ ಹಾಕ್ತಾಯಿದ್ದೆ. ಬೇರೆ ಕೋಳಿಗಳಿಗೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಡಿಫ್ರೆಂಟ್ ಅಂತಲೇ ಅನಿಸ್ತದೆ. ನೋಡಿ ಕತ್ತತ್ರ ಎಲ್ಲ ಕೂದಲೇ ಇಲ್ಲ. ಸೊ ಅಂತ ನೋಡೋದಕ್ಕೆ ಈ ಆಸ್ಟ್ರಿಚ್ ಪಕ್ಷಿ ಬರ್ತದಲ್ಲ, ಸೊ ಆ ಥರನೇ ಸೇಮ್ ಕಾಣ್ತದೆ. ದೊಡ್ಡದಾದ್ಮೇಲೆ ಯಾವ ಥರ ಆಗುತ್ತೆ ಅನ್ನೋದನ್ನು ನೋಡಬೇಕು. ನೋಡಿ ಎಷ್ಟು ಅದಕ್ಕೆ ಅದು ರ್ಯಾಬಿಟ್ ನೀರು ಕುಡಿಯೋದಕ್ಕೆ ಅಂತ ತೊಗೊಂಬಂದಿದ್ದೆ ಅದು ಗ್ಲಾಸ್ದು. ಸೊ ಇವಾಗ ಅದರಲ್ಲಿ ಕೋಳಿಗಳು ಕುಡಿತಾ ಇದ್ದಾವೆ. ದಿನ ಈ ಕೋಳಿಗಳಿಗೆ ಈ ಸೊಪ್ಪುಗಳು ಬೇಕಾಗೇ ಇತ್ತು. ಸೊ ಅಲ್ಲಿ ಇಲ್ಲಿ ಹುಡ್ಕೊಂಬಂದು ಕುಯ್ಕೊಂಬಂದು ನೀಟಾಗಿ ಕಟ್ ಮಾಡಿ ಅದಕ್ಕೆ ಹಾಕ್ತಾಯಿದ್ದೆ. ಸೊ ನೋಡಿ ಯಾವ ಥರ ಕಲರ್ ಇದೆ. ವೈಟ್ ಕೋಳಿ ಮಾತ್ರ ಸಖತ್ತಾಗಿ ಕಾಣುತ್ತೆ, ಅದರ ಕಣ್ಣು ಇದೆಲ್ಲ ಆಲ್ಮೋಸ್ಟ್ ಸಖತ್ತಾಗಿದೆ ನೋಡೋದಕ್ಕೆ. ಸೊ ಹೋಗ್ತಾ 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 ನಮ್ಮ ಫ್ಯಾಮಿಲಿ ಮೆಂಬರ್ಗಳಲ್ಲಿ ಈ ಕೋಳಿಗಳು ಸೇರ್ಕೊಂಬಿಟ್ಟು ಎಲ್ಲರೂ ಅದ್ರ ಜೊತೆ ಆಟ ಆಡ್ತಾ ಅದನ್ನು ನೋಡ್ತಾನೆ ದಿನನಿತ್ಯ ಕಾಲ ಕಳೀತಾ ಇದ್ದು. ಸೊ ಆಗಿತ್ತು. ಈ ಒಂದು ವಿಡಿಯೋ ನಿಮಗೆ ನೋಡ್ತಾ ಇದ್ದವ್ರಿಗೆ ಅನಿಸ್ಬೋದು ಏನಪ್ಪ ಇವನು ಈ ಕೋಳಿ ಮರಿಗಳನ್ನ ಇಟ್ಕೊಂಡು ವಿಡಿಯೋ ಮಾಡ್ತಿದ್ದಾನೆ ಅಂತ 100%. ಬಟ್ ನಿಮಗೆ ಒಂದು ಮೆಸೇಜ್ ಅಂತೂ ಈ ಒಂದು ವಿಡಿಯೋದಲ್ಲಿ ಸಿಕ್ಕೇ ಸಿಗುತ್ತೆ. ಸೊ ಆ ಮೆಸೇಜ್ ಏನಪ್ಪ ಅಂತ ನೀವು ನೋಡೋವರೆಗೂ ಕಾಯ್ತಾ ಇರಬೇಕಾಗುತ್ತೆ. ಮುಂದಿನ ವಿಡಿಯೋಗಳಲ್ಲಿ ಆ ಮೆಸೇಜ್ ನಿಮಗೆ ಖಂಡಿತವಾಗಿ ಸಿಕ್ಕೇ ಸಿಗುತ್ತೆ. ನೋಡ್ತಾ ಇರಿ. ಹಾಗೆ ನಿಮಗೆ ಇನ್ನೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.